ಪಕ್ಷಕ್ಕೆ ನಮ್ಮ ಎಂ ಎಸ್ ದಡ್ಡೆನವರನ್ನು ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾವೆಲ್ಲ ಬಂದಿದ್ದೀವಿ. ಮುಖ್ಯವಾಗಿ ನಮ್ಮ ಎಲ್ಲ ಭಕ್ತಾದಿಗಳ ಎಲ್ಲ ಜನರ ಬರಲಿಕ್ಕೆ ಆಗಲಿಕ್ಕೆ ಕಾರಣ ಆಗಲಾರ್ದಕ್ಕೆ ಅವರೆಲ್ಲರ ವಿಚಾರವನ್ನು ಮಾಡಿ ನಾವೆಲ್ಲರ ಚರ್ಚೆಯನ್ನು ಮಾಡಿ ನಾವು ಒಬ್ಬರೇ ಯಾಕೆ ಗುರುಗಳನ್ನು ನಾವು ಸಮಾಜದ ಗುರುಗಳಿದ್ದೀವಿ ಹಾಗಾಗಿ ಅನ್ನೋದನ್ನು ನಾವನ್ನು ಬಂದು ಇಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕೆ ಅವರನ್ನೇ ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟನ್ನು ಕೊಡಬೇಕು ಅಂತ ಇಷ್ಟು ಒತ್ತಾಯ ಮಾಡಕತ್ತೀವಿ ಅಂತಂದ್ರೆ ಅವರು ನಮ್ಮ ಮೇಲೆ ಪ್ರೀತಿ ಅದಾರ, ಆಯಿತು ಮೇಲಾಗಿ ನಮ್ಮವರು ಅದಾರ, ಹಾಗೆ ನಮ್ಮ ಸಮಾಜವನ್ನು ಹಿಂದೆ ಬೀಳ್ತಾ ಇದೆ. ಅದಕ್ಕೆ ನಾವು ಇವತ್ತು ಎಲ್ಲರೂ ನಾವು ವಿದ್ಯಾವಂತರಾಗಿದ್ದೂ ಕೂಡ ನಾವು ಹಿಂದೆ ಬೀಳ್ತಾ ಇದ್ದೀವಲ್ಲ, ಇವತ್ತು ನಮ್ಮವರೇ ನಮ್ಮ ಪಕ್ಷದೊಳಗೆ ಇದ್ದು ನಮ್ಮವರೇ ಇದ್ದರು ಅಂತಂದ್ರೆ ನಮಗೊಂದು ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರಿಟ್ಟು ನಮ್ಮೆಲ್ಲ ಭಕ್ತಾದಿಗಳು ಇವತ್ತು ತೆರೆದಾಳದ ಮತಕ್ಷೇತ್ರದಲ್ಲಿ ನಮ್ಮ ನೇಕಾರ ಹಟಗಾರರ 60,000 ಮತಗಳದಾವ. ಬಾಗಲಕೋಟೆ ಜಿಲ್ಲೆಯೊಳಗೆ ನೇಕಾರರ ಒಂದು 2.5 ಲಕ್ಷ ಮತಗಳದಾವ. ಇನ್ನು ಕರ್ನಾಟಕ ರಾಜ್ಯದೊಳಗೆ ಬಂದಿವೆ ಅಂತಂದ್ರೆ 10 ಲಕ್ಷ ಮತಗಳದಾವ. ಹಾಗಾಗಿ ನಾವು ಎಲ್ಲದರೊಳಗೆ ಮುಂದಿದ್ದು ಕೂಡ ನಾವು ಹಿನ್ನೆಲೆ ಬಿದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಕಡೆಯಿಂದ ಮತವನ್ನು ತಗೊಂಡು ನಮ್ಮನ್ನು ಇಲ್ಲೇ ಇಟ್ಟಿದ್ದಾರೆ, ನಮ್ಮನ್ನು ಬೆಳವಣಿಗೆ ತಂದಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಮ್ಮ ವ್ಯಕ್ತಿನೇ ನಮ್ಮ ಸಮಾಜದವರೇ, ಇವತ್ತು ಸಮಾಜದೊಳಗೆ ಅಧಿಕಾರ ಇಲ್ಲ ಅಂದ್ರೂ ಕೂಡ ಜಗತ್ತಿನೊಳಗೆ ಎಲ್ಲ ರೀತಿಯಿಂದ ಎಲ್ಲ ಬಡವರ ಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಮಂದಿ ಡಾಕ್ಟರ್ಗಳು ಕೋವಿಡ್ ಸಂದರ್ಭದೊಳಗೆ ಡಾಕ್ಟರ್ ರೊಕ್ಕನ ತೊಗೊಂಡ್ರು, ಕಡೆಗೆ ಅವ್ರ ಜೀವನ ತೊಗೊಂಡ್ರು. ಆದರೆ ನಮ್ಮ ಎಮ್ ಎಸ್ ದಡ್ಡೆನವರು ಸ್ವತಃ ತಮ್ಮ ದವಾಖಾನೆಯನ್ನು ಪುಕ್ಕಟೆಯಾಗಿ ಎಲ್ಲ ಸಾರ್ವಜನಿಕ ಜನರಿಗೆ ಗೋಳಿ ಔಷಧ ಮೊದಲು ಮಾಡಿಕೊಂಡು ಫ್ರೀಯಾಗಿ ಕೊಟ್ಟಿದ್ದಾರೆ. ಇವತ್ತಿಂದ ಎಷ್ಟೋ ಜನರು ಬದುಕಿದ್ದಾರೆ. ಇವತ್ತು ಬದುಕಿದವರು ಏನಂತಾರೆ, ಇವತ್ತು ಎಮ್ ಎಸ್ ಡಾಕ್ಟರ್ ದಡ್ಡೆನವರಿಂದ ಇವತ್ತು ನಾವು ಜಗತ್ತು ನೋಡ್ತಾ ಇದ್ದೀವಿ ಅಂತ ಅವರು ಪ್ರತಿಯೊಬ್ಬರನ್ನು ಕೂಡ ಹೇಳ್ತಾ ಇದ್ದಾರೆ. ಇಂಥ ಆದರ್ಶ ವ್ಯಕ್ತಿ ಇವತ್ತು ನಮ್ಮ ಈ ಕಾಂಗ್ರೆಸ್ ಪಕ್ಷಕ್ಕೆ ಅವರನ್ನು ಒಂದು ಟಿಕೆಟ್ ಕೊಡಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ಇಲ್ಲ 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 ಇಲ್ಲ, ನಾವು ಹೇಳಂಗಿಲ್ಲ. ಯಾಕಂದ್ರೆ ಅವರಾದರೂ ಬೇರೆ ಇಲ್ಲ, ಅವರು ನಮ್ಮವರೇ ಇದ್ದಾರೆ, ಅವರು ನಮ್ಮವರೇ ಇದ್ದಾರೆ. ಈಗ ನಾನೀಗ ಉಮಾಶ್ರೀ ಅಂತ ಹೇಳ್ಕೊ, ನಾನು ಉಮಾಶ್ರೀ, ನಾಳೆ ನಮ್ಮ ತಮ್ಮ ಆಗ್ತಾನೆ. ಅವ್ರು ಬೇರೆ ಇಲ್ಲ, ಇವ್ರು ಬೇರೆ ಇಲ್ಲ, ಅವರಾದರೂ ಪರವಾಗಿಲ್ಲ, ಇವರಾದರೂ ಪರವಾಗಿಲ್ಲ, ನಮಗೆಲ್ಲರೂ ಬೇಕು. ಹಾಂ ಹಾಂ, ಅಂದರೆ ಈಗ ಅವರೆಲ್ಲ ಆಗಿದಾರಲ್ಲ, ಈಗ ಅವ್ರು ಆಗಿದ್ದ, ಈಗ ಅಣ್ಣನ ಆಗಿದ್ದೇನೆ, ಈಗ ಈ ಮತ್ತೆ ನಾನೇ ಆಗ್ಯದಂದ್ರೆ ಸರ್ ನೀವು ನಮ್ಮ ತಮ್ಮ ಆಗಬೇಕಲ್ಲ. ಇವತ್ತಿನ ದಿವಸ ಇದಷ್ಟು ಈ ಹೊಲ ಆಸ್ತಿ ನಾನೇ ಅಂತ ಇದ್ದೇನೆ, ಮುಂದಿನ ಸಲ ನಮ್ಮ ತಮ್ಮ ಉಳ್ಳಿ. ಆ ಥರ ಅವರು ಕೂಡ ನಮ್ಮವರೇ ಇದ್ದಾರೆ, ಅವ್ರಿಗೆ ಆರಿಸಿ ಬಂದಿದ್ದಾರೆ, ಅವರಾಗಿದ್ದಾರೆ. ಈಗ ಪುನಃ ನಮ್ಮವ್ರು ಇನ್ನೊಬ್ಬರು ಆಗಲಿ, ಹೊಸ ಮುಖ ಆಗಲಿ ಅನ್ನುವಂಥದ್ದು ಒಂದು ವಿಚಾರ. ಹಾಗಾಗಿ ಅನ್ನೋದ ದಡ್ಡೆನವ್ರನ್ನ ಕೊಡಬೇಕು ಅನ್ನುವಂಥ ಇಷ್ಟ ಅಭಿಪ್ರಾಯ ನಮ್ಮದು. ನಮ್ಮ ಹಾಂ ಷಟಸ್ಥಲ ಬ್ರಹ್ಮಿ ಅಭಿನವ ರೇವಣಸಿದ್ದ ಪಟ್ಟದೇವರು ಗುರು ಹಿರೇಮಠ ಮೈಂದರಿ.